ಕನ್ನಡ ಚಿತ್ರರಂಗದ ಬಹುತೇಕ ಪ್ರಸಿದ್ಧ ನಟನಟಿಯರು ಗುಬ್ಬಿ ನಾಟಕ ಕಂಪನಿಯಲ್ಲಿಯೇ ಬೆಳೆದು ಬಂದವರು. ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ಉದಯ್ ಕುಮಾರ್, ಬಾಲಕೃಷ್ಣ ಇವರೆಲ್ಲ ಗುಬ್ಬಿ ನಾಟಕ ಕಂಪನಿಯಲ್ಲಿಯೇ ಮೊದಲು ಬಣ್ಣ ಹಚ್ಚಿದವರು. ಈ ನಾಟಕ ಕಂಪನಿಯ ಪಾತ್ರಧಾರಿಗಳು ಎಲ್ಲರೂ ಪ್ರಸಿದ್ಧ ಕಲಾವಿದರೇ. ಸರಸ್ವತಿಯ ವರಪುತ್ರರೆಂದೇ ಹೇಳಬಹುದು. ಅರಸೀಕೆರೆಯಿಂದ ಕಂಪನಿಗೆ ಹೇಗೋ ಬಂದು ಸೇರಿದ ನಟ ಬಾಲಕೃಷ್ಣ ಅವರು ಮೊದಲು ಈ ನಾಟಕ ಕಂಪನಿಯಲ್ಲಿ ಪರದೆ ಎಳೆಯುವುದಕ್ಕೆ ಸೇರಿದ್ದರು. ಪರದೆ ಎಳೆಯುವುದರ ಜೊತೆಗೆ ಪ್ರಸಿದ್ಧ ನಟರ ಅಭಿನಯವನ್ನು ತಾಳ್ಮೆಯಿಂದ ವೀಕ್ಷಿಸುತ್ತಿದ್ದರು. ಆಗ ಇವರಲ್ಲಿ ಆಂಜನೇಯನ ಪಾತ್ರ ಅಭಿನಯಿಸುವ ಇಚ್ಛೆ ಉಂಟಾಯಿತು. ಸರಿ, ತನ್ನ ಮನದಾಳದ ಅಭಿಲಾಷೆಯನ್ನು ವೀರಣ್ಣರಲ್ಲಿ ನಿವೇದನೆ ಮಾಡಿಕೊಂಡಾಗ ಮುಂದೆ ನೋಡೋಣ ಎನ್ನುತ್ತಿದ್ದರು ವೀರಣ್ಣ. ವರ್ಷಗಳೇ ಕಳೆದರೂ ಸಹ ಆಂಜನೇಯನ ಪಾತ್ರ ಮಾಡುವ ಅವಕಾಶ ಬಾಲಕೃಷ್ಣರಿಗೆ ಸಿಗಲೇ ಇಲ್ಲ. ಆಗ ಬಾಲಕೃಷ್ಣ ಪರದೆಯಿಂದೆ ಹೋಗಿ ಆಂಜನೇಯನ ಬಾಲವನ್ನು ಕಟ್ಟಿಕೊಂಡು ಖುಷಿ ಪಡುತ್ತಿದ್ದರು. ಇದನ್ನು ನೋಡಿ ಕಲಾವಿದರು ಕೃಷ್ಣ ಎಂಬ ಹೆಸರಿಗೆ ಬಾಲ ಸೇರಿಸಿ ಬಾಲಕೃಷ್ಣ ಎಂದು ಕೂಗತೊಡಗಿದರಂತೆ. ಒಂದು ದಿನ ಆಂಜನೇಯನ ಪಾತ್ರ ಮಾಡುವ ಪಾತ್ರಧಾರಿ ತಪ್ಪಿಸಿಕೊಂಡ ವಿಷಯವನ್ನು ಸಹ ಕಲಾವಿದರು ಮಾಲೀಕರಾದ ವೀರಣ್ಣರ ಗಮನಕ್ಕೆ ತಂದರು. ಆಗ ಯೋಚಿಸಿದ ವೀರಣ್ಣರು, ಆ ಕೃಷ್ಣನಿಗೆ ಇವತ್ತು ಬಾಲ ಕಟ್ಟಿ ಎಂದು ಹೇಳಿದ್ದೇ ತಡ. ಬಾಲಕೃಷ್ಣ ಓಡೋಡಿ ಬಂದು ಆಂಜನೇಯನ ಪಾತ್ರಕ್ಕೆ ಮೇಕಪ್ ಮಾಡಿಸಿಕೊಂಡರಂತೆ. ಅಂದು ಬಣ್ಣ ಹಚ್ಚಿದ ಕೃಷ್ಣ ಚಿತ್ರರಂಗದಲ್ಲಿ ಬಾಲಕೃಷ್ಣರಾಗಿ ಮೆರೆದಿದ್ದು ಈಗ ಇತಿಹಾಸ. ಒಂದು ಉತ್ತಮ ಅವಕಾಶಕ್ಕಾಗಿ ವರ್ಷಾನುಗಟ್ಟಲೆ ಕಾದು ಅದರಲ್ಲಿ ಯಶಸ್ವಿಯಾದ ಬಾಲಕೃಷ್ಣರ ತಾಳ್ಮೆ ನಮಗೆಲ್ಲರಿಗೂ ಮಾದರಿಯಾಗುತ್ತದೆ ಅಲ್ಲವೇ?